ಅಂತಿಮವಾಗಿ ಹೋರಾಟದಲ್ಲಿ ಜೈಲಿಗೆ ಹೋಗುವವರು, ಸ್ಮಶಾನಕ್ಕೆ ಹೋಗುವವರು, ಪೆಟ್ಟು ತಿನ್ನುವವರು ಎಲ್ಲರೂ ಬಡವರ ಮನೆಯ ಮಕ್ಕಳು ಮಾತ್ರ. ನಮ್ಮ ಶವದ ಹೆಣಗಳ ಮೇಲೆ ಯಾರೂ ರಾಜಕೀಯ ಮಾಡುವುದು ಬೇಡ. ಈಗ ಏಕಾಏಕಿ ಇಂತಹ ಗಲಭೆಗಳು ಚುನಾವಣೆಯ ಮೊದಲು ಬರುವುದು ಯಾಕೆ? ಸಕ್ಕರೆ ನಾಡಿನ ಸ್ನೇಹಿತರಿಗೊಂದು ಪತ್ರ. ಸಕ್ಕರೆ ನಾಡು ಎಂದೇ ಪ್ರಸಿದ್ಧಿಯಾದ ಮಂಡ್ಯದ ಸ್ನೇಹಿತರೆ, ನಮಸ್ಕಾರ. ನಾನು ಮೂಲತಃ ಮಂಗಳೂರಿನವ, ಕರಾವಳಿಯ ಜಿಲ್ಲೆ. ಸರ್ವ ಜಾತಿ ಮತ ಜನರು ಸೌಹಾರ್ದತೆಯಿಂದ ಬದುಕಿದಾಗ ಅಲ್ಲಿ ಮತೀಯ ಮತ್ತು ಭಾವನಾತ್ಮಕ ಸಂಗತಿಗಳು ಉದ್ವೇಗಕ್ಕೆ ಒಳಗಾಗಿ ಉನ್ಮಾದಕ್ಕೆ ಒಳಗಾದರೆ ಏನಾಗುತ್ತದೆ ಅನ್ನೋದಕ್ಕೆ ನಾನೇ ಸಾಕ್ಷಿ. ಒಂದು ಕಾಲದಲ್ಲಿ ಇಂತಹ ಮತೀಯ ಸಂಗತಿಗಳೇ ಶ್ರೇಷ್ಠವೆಂದು ನಾನು ಭಾವಿಸಿದ್ದೆ, ಆದರೆ ಹಿಂದೆ ಹೋಗಿದ್ದೆ. ಇದಕ್ಕೆ, ಈ ಸಾಮರಸ್ಯಕ್ಕೆ ಧಕ್ಕೆ ತಂದ ಪಾಪದಲ್ಲಿ ನನ್ನ ಪಾಲು ಇದೆ ಎಂದು ಭಾವಿಸುತ್ತೇನೆ. ಈ ಪತ್ರ ನಾನು ಮಾಡಿದ ಪಾಪಕ್ಕೆ ಕೊಂಚ ಪ್ರಾಯಶ್ಚಿತ ಆದೀತು ಎಂದು ಭಾವಿಸುತ್ತೇನೆ. ಕರಾವಳಿಯಲ್ಲಿ ಪದೇ ಪದೇ ಕೋಮುದಳ್ಳೂರಿಯ ಸುದ್ದಿಯನ್ನು ನೀವು ಕೇಳಿದ್ದೀರಿ. ಇಲ್ಲಿ ಹಂತ ಹಂತವಾಗಿ ಬೆಳೆದ ಕೋಮುವಾದದಿಂದ ಅನೇಕ ಹಿಂದೂ ಮತ್ತು ಮುಸ್ಲಿಂ ಯುವಕರು ಸ್ಮಶಾನ ಯಾತ್ರೆ ಮಾಡಿದ್ದಾರೆ, ಜೈಲು ಸೇರಿದ್ದಾರೆ. ಅತ್ಯಂತ ಖಚಿತವಾಗಿ ಹೇಳುವುದು, 2600 ಸುಮಾರು 500 ಜನ ಕೋಮುಗಲಭೆಯಲ್ಲಿ ಜೈಲಿಗೆ ಹೋಗಿದ್ದರೆ ಅವರು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದ ಬಡವರ ಮನೆಯ ಮಕ್ಕಳು ಮಾತ್ರ. ಈಗ ನೀವು ಹನುಮಧ್ವಜದ ಹೋರಾಟ ಎಂದು ಒಂದು ಭಾವನಾತ್ಮಕವಾದ ವಿಷಯವನ್ನು ನಾನು ನೋಡಿದೆ. ನಾನು ನೇರವಾಗಿ ಕೇಳ್ತೇನೆ, ಆ ಹೋರಾಟದಲ್ಲಿ, ಮೊನ್ನೆ ನಡೆದ ಹೋರಾಟದಲ್ಲಿ ಯಾವುದೇ ರಾಜಕೀಯ ಪಕ್ಷದ ನಾಯಕರ ಮಕ್ಕಳು ನಿಮ್ಮ ಜೊತೆಗೆ ಇದ್ರಾ? ನಿಮ್ಮ ಊರಿನಲ್ಲಿ ಇಂಜಿನಿಯರಿಂಗ್ ಕಾಲೇಜ್, ಮೆಡಿಕಲ್ ಕಾಲೇಜು, ಬೇಕಾದಷ್ಟು ಶಿಕ್ಷಣ ಸಂಸ್ಥೆಗಳಿದೆ. ಅಲ್ಲಿಯ ಕಲಿಯುವಂಥ ವಿದ್ಯಾರ್ಥಿಗಳು, ವೃತ್ತಿಪರರು, ಡಾಕ್ಟರ್ಸ್ಗಳು, ಇಂಜಿನಿಯರ್ಸ್ಗಳು ನಿಮ್ಮ ಜೊತೆಗೆ ಬಂದಿದ್ರಾ? ಇದು ನನ್ನ ಪ್ರಶ್ನೆ. ಮಂಡ್ಯ ಒಂದು ಸಕ್ಕರೆಯನ್ನು ಇಡೀ ನಾಡಿಗೆ ಹಂಚುವ ಜಾಗ. ಶ್ರೀರಂಗಪಟ್ಟಣ ಇರ್ಬೋದು, ಟಿಪ್ಪು ಅರಮನೆ, ಕೋಟೆ, ಕುಂತಿಬೆಟ್ಟ, ರಂಗನತಿಟ್ಟು ಸೇರಿದಂತೆ ಬೃಂದಾವನ ಸೇರಿ ಬೇಕಾದಷ್ಟು ಪ್ರಸಿದ್ಧ ಸ್ಥಳ ಇದೆ. ಒಳ್ಳೆಯ ಪ್ರವಾಸಿ ತಾಣ. ಇಲ್ಲಿ ನೀವು ಅಭಿವೃದ್ಧಿಯತ್ತ ನೀವು ನಿಮ್ಮ ಕನಸುಗಳನ್ನು ಕಾಣಬೇಕೇ ಹೊರತು, ಮತ್ತು ಅದಕ್ಕೆ ನೀವು ಯೋಜನೆ ರೂಪಿಸಬೇಕೇ ಹೊರತು, ಭಾವನಾತ್ಮಕವಾಗಿ ಯಾವುದೇ ರೀತಿಯ ಉನ್ಮಾದಕ್ಕೆ ಒಳಗಾದರೆ ಖಂಡಿತವಾಗಿಯೂ ರಚನಾತ್ಮಕವಾಗಿರ್ತಕ್ಕಂಥ ಯಾವುದೇ ಯೋಜನೆಗಳು, ಅಭಿವೃದ್ಧಿಗಳು ಆಗುವುದಿಲ್ಲ. ನಾನೊಂದು ಪ್ರಶ್ನೆ ಕೇಳ್ತೇನೆ, ನಿಮ್ಮ ಊರಲ್ಲಿ ದೇವಸ್ಥಾನಗಳಿದೆಯಲ್ಲ, ಏನು ಸಮಸ್ಯೆ ಆಗಿದೆ? ಆ ದೇವಸ್ಥಾನದ ಮೇಲೆ ಧರ್ಮದ ಧ್ವಜ ಹರಿಸಿದರೆ ಏನು ಸಮಸ್ಯೆ ಆಗಿದೆ? ಯೋಚನೆ ಮಾಡಿ ನೀವೇ. ಈಗ ಏಕಾಏಕಿ ಇಂತಹ ಗಲಭೆಗಳು ಚುನಾವಣೆಯ ಮೊದಲು ಬರುವುದು ಯಾಕೆ? ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ, ಕಾಂಗ್ರೆಸ್, BJP, ದಳ, ಕಮ್ಯುನಿಸ್ಟ್, ಯಾವುದೇ ಪಕ್ಷದವರು ಇರಲಿ, ಚುನಾವಣೆಯ ಸಂದರ್ಭದಲ್ಲಿ ಇಂಥದ್ದನ್ನು ಎಬ್ಬಿಸಿ ಹಾಕ್ತಾರೆ ಅಂತಂದರೆ ನೀವು ಅದನ್ನು ತಿರಸ್ಕರಿಸಲೇಬೇಕು. ಹಾಗೆ ತಿರಸ್ಕರಿಸಿದಾಗ ಮಾತ್ರ ನೀವು ಅಭಿವೃದ್ಧಿಯ ಬಗ್ಗೆ ಅವರ ಹತ್ರ ಮಾತಾಡಲಿಕ್ಕೆ ಸಾಧ್ಯ ಆಗುವುದು. ನಾನು, ನೀವು ಯಾವುದೇ ರಾಜಕೀಯ ಪಕ್ಷಕ್ಕೆ ಹೋಗಿ, ನನ್ನ ಆಕ್ಷೇಪ ಕಿಂಚಿತ್ತೂ ಇಲ್ಲ. ಆದರೆ ಭಾವನಾತ್ಮಕ ಸಂಗತಿಗಳನ್ನು ಇಟ್ಟುಕೊಂಡು ರಾಜಕೀಯ ಮಾಡುವುದರನ್ನು ನೀವು ಪ್ರಶ್ನಿಸುವ ಪ್ರಜ್ಞಾವಂತರು ಮಂಡ್ಯದಲ್ಲಿ, ಅದು ಗಟ್ಟಿಯಾಗಿ ನೀವು ಪ್ರಶ್ನಿಸಬೇಕಾಗ್ತದೆ. ನೀವು ನೋಡಿ, ಎಲ್ಲ ದಾಖಲೆಗಳನ್ನು ತೆಗೆದು ನೋಡಿ. ಅಂತಿಮವಾಗಿ ಹೋರಾಟದಲ್ಲಿ ಜೈಲಿಗೆ ಹೋಗುವವರು, ಸ್ಮಶಾನಕ್ಕೆ ಹೋಗುವವರು, ಪೆಟ್ಟು ತಿನ್ನುವವರು ಎಲ್ಲರೂ ಬಡವರ ಮನೆಯ ಮಕ್ಕಳು ಮಾತ್ರ. ಯಾಕೆ? ಶ್ರೀಮಂತರಿಗೆ, ಮಧ್ಯಮ ವರ್ಗದವರಿಗೆ, ಕಲಿತವರಿಗೆ, ವೃತ್ತಿಪರರಿಗೆ ಧರ್ಮದ ಸಮಸ್ಯೆ ಇಲ್ವಾ? ಅವರಿಗೆ ಸಮಸ್ಯೆ ಇಲ್ಲ ಅಂತಾದರೆ ನಿಮಗೆ ಹೇಗೆ ಸಮಸ್ಯೆ ಬಂತು ಹೇಳುವುದು ನನ್ನ 25 ಒಂದೇ ಒಂದು ಪ್ರಶ್ನೆ. ಆ ಪ್ರಶ್ನೆಯನ್ನೇ ನಿಮ್ಮ ಎದುರುಗಿಡ್ತಾ ಇದ್ದೇನೆ. ಇವತ್ತು ಮೊನ್ನೆ ನಡೆದ ಗಲಾಟೆಯಲ್ಲಿ ಅದು ಅಲ್ಲಿಗೆ ನಿಂತಿದೆ. ಸಂತೋಷ, ನೀವು ಮಂಡ್ಯದವರು, ನಿಮ್ಮದು ಕುವೆಂಪು ನೆವನ್ನು ಆರಾಧಿಸುವ ನೆಲ, ಸಾಂಸ್ಕೃತಿಕ ನೆಲ. ಇಂತಹ ಊರಿನಲ್ಲಿ ಕೋಮು ಪ್ರಯೋಗಶಾಲೆ ಆಗಬೇಕಾ? ಬೇಡ. ನಿಮ್ಮ ಊರಿನಲ್ಲಿ ಅಭಿವೃದ್ಧಿ ಪಥದಲ್ಲಿದೆ. ಹತ್ತಿರದಲ್ಲಿ ಮೈಸೂರಿದೆ, ಈಚೆ ಬೆಂಗಳೂರಿದೆ. ನಿಧಾನಕ್ಕೆ ಡೆವಲಪ್ಮೆಂಟ್ ಆಗ್ತದೆ, ಕೃಷಿ ಇದೆ. ಇದೆಲ್ಲವನ್ನು ಬೆಳೆಸಿಕೊಂಡು ನಿಮ್ಮ ಊರಿನ ಯುವಕರಿಗೆ ಉದ್ಯೋಗ ಕೊಡುವಂಥ ವಾತಾವರಣ ನಿರ್ಮಾಣ ಆಗಬೇಕೇ ಹೊರತು ಯುವಕರನ್ನು ಜೈಲಿಗೆ ಕಳಿಸುವ ವಾತಾವರಣ ಆಗಬಾರದು. ಅದಕ್ಕೋಸ್ಕರ ಸುಮ್ಮನೆ ಬೇಕಾದಷ್ಟು ವಾಟ್ಸಾಪ್ಗಳಲ್ಲಿ, ಫೇಸ್ಬುಕ್ಗಳಲ್ಲಿ ಸಂದೇಶಗಳು ಬರ್ತದೆ, ಸುಳ್ಳು ಸುಳ್ಳು ಮಾಹಿತಿಗಳು ಬರ್ತದೆ. ಅದಕ್ಕೆ ಈ ಬೆಂಕಿಯನ್ನು ಹಚ್ಚುವಂಥ ವಿಕೃತ ಮನಸ್ಸಿನ ಕಾರ್ಯಕ್ರಮಗಳು ನಡೀತಾನೆ ಇರ್ತದೆ. ನೀವು ನೀವಾಗಿಯೇ ಇರಬೇಕು, ಮಂಡ್ಯ ಮಂಡ್ಯವಾಗಿಯೇ ಇರಬೇಕು. ಇವತ್ತು ಧ್ವಜ, ನಾಳೆ ಮಂದಿರ, ಇನ್ನೊಬ್ಬ ಮುಸ್ಲಿಂ ಮಸೀದಿ ಹೇಳಿಕೊಂಡು ಯುವಕರ ಶವದ ಹೆಣಗಳ ಮೇಲೆ ಅವರು ಯಾರೋ ವಿಧಾನಸಭೆಯ ಮೆಟ್ಟಿಲನ್ನು ಅಥವಾ ಪಾರ್ಲಿಮೆಂಟಿನ ಮೆಟ್ಟಿಲನ್ನು ಹತ್ತುತ್ತಾರೆ. ಅರ್ಥ ಮಾಡಿಕೊಳ್ಳಿ, ನಮ್ಮ ಶವದ ಹೆಣಗಳ ಮೇಲೆ ಯಾರೂ ರಾಜಕೀಯ ಮಾಡುವುದು ಬೇಡ. ಅದಕ್ಕಾಗಿ ಕೊನೆಯದಾಗಿ ಇಷ್ಟೇ ಹೇಳುವುದು,
ನೀವು ನಾಡಿಗೆ ಸಕ್ಕರೆಯನ್ನು ಹಂಚುವವರು. ಸದಾ ಸಕ್ಕರೆಯನ್ನೇ ಹಂಚಬೇಕು. ನಿಮ್ಮ ಬದುಕು ಸಿಹಿಯಾಗಬೇಕು ಎಂಬುದಷ್ಟೇ ನನ್ನ ಆಸೆ. ಇಂತಹ ಸಮಸ್ಯೆ ಯಾವುದೇ ಸಂಘ ಸಂಸ್ಥೆ ರಾಜಕೀಯ ಪಕ್ಷ ನಿಮ್ಮ ಊರಲ್ಲಿ ಬಂದು ಮಾಡಲಿಕ್ಕೆ ಬಂದರೆ ನಿಮ್ಮ ಊರಿನಲ್ಲಿರುವ ಸಿಹಿಯಾದ ಒಂದು ಕಬ್ಬಿನ ತುಂಡನ್ನು ಅವರಿಗೆ ಕೊಟ್ಟು ದಯವಿಟ್ಟು ಇಲ್ಲಿಂದ ಹೋಗಿ ಅಂತ ಹೇಳಿ, ಮಂಡ್ಯ ಮೊದಲಿನಿಂದಲೇ ಅದು ಹೇಗೆ ಇತ್ತೋ ಹಾಗೆ ಇರಬೇಕು ಅನ್ನೋದೇ ನನ್ನ ಆಶಯ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.